ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆಯಲ್ಲಿ ಅನಾದಿಕಾಲದಿಂದಲೂ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ತಾಲೂಕು ದಂಡಾಧಿಕಾರಿಗಳಾದ ಬಿಎಸ್ ರಾಜೀವರವರು ಅತಿಥಿಗಳಾಗಿ ಆಗಮಿಸಿ ದೇವಿಯ ದರ್ಶನ ಪಡೆದು ತಮ್ಮ ಕೈಯಿಂದ ಭಕ್ತರಿಗೆ ಅನ್ನಸಂತರ್ಪಣೆ ಮಾಡಿದರು. ಯಲ್ಲಮ್ಮ ದೇವಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿತ್ತು. ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಅನ್ನದಾನ ಮಾಡಲಾಯಿತು. ವಿಶೇಷವಾಗಿ ಹಿಂದೂ ಧರ್ಮದ ಪರಂಪರೆಯಾದ ಹೆಣ್ಣು ಮಕ್ಕಳಿಗೆ ಮತ್ತು ಮುತ್ತೈದರಿಗೆ ಎಲೆ ಅಡಿಕೆ ಬಳೆ ತೊಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೇವಿಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ. ನಮ್ಮ ಬಯಕೆಗಳು ಸಹ ನೆರವೇರಿದೆ. ಆದ್ದರಿಂದ ನಮ್ಮ ಪೋಷಕರೊಂದಿಗೆ ನಾನು ಚಿಕ್ಕ ವಯಸ್ಸಿನಿಂದ ಇಂದಿನವರೆಗೂ ಕುಟುಂಬ ಸಮೇತ ದೇವಾಲಯಕ್ಕೆ ಬಂದು ನಮ್ಮ ಕೈಲಾದಷ್ಟು ಅಮ್ಮನವರಿಗೆ ಸೇವೆ ಮಾಡುತ್ತೇವೆ ಎಂದು ದೇವಾಲಯಕ್ಕೆ ಬಂದಿದ್ದ ಕೀರ್ತಿ ಮಹೇಶ್ ಎಂಬುವವರು ತಮ್ಮ ಅನಿಸಿಕೆಯನ್ನು ಕನ್ನಡ ಮೈತ್ರಿ ನ್ಯೂಸ್ನೊಂದಿಗೆ ಹಂಚಿಕೊಂಡರು. ಸುಮಾರು 800 ವರ್ಷಗಳ ಇತಿಹಾಸ ಇರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ 9 ವರ್ಷಗಳಿಂದ ಸತತವಾಗಿ ಅಮ್ಮನವರ ಹೆಸರಿನಲ್ಲಿ ಅನ್ನದಾನವನ್ನು ಮಾಡುತ್ತಾ ಬಂದಿದ್ದೇವೆ ಎಂದು ದೇವಾಲಯದ ಹಿರಿಯ ಅರ್ಚಕರು ಹಾಗೂ ಕರಗದ ಪೂಜಾರಿ ಪಿಎನ್ ಮಾಧವಪ್ಪ ತಿಳಿಸಿದರು. ಸರಿಸುಮಾರು ವರ್ಷಗಳ ಮಹತ್ವ ಇರುವ ಯಲ್ಲಮ್ಮ ದೇವಿಯ ದೇವಾಲಯದಲ್ಲಿ ವರ್ಷ ವರ್ಷವೂ ಅನ್ನದಾನ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸುತ್ತಿದ್ದೇನೆ. ನನಗೆ ತುಂಬ ಸಂತೋಷವಾಗುತ್ತದೆ ಎಂದು ಕರವೇ ಅಧ್ಯಕ್ಷರು ಸುನೀಲ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಹಾಜರಿದ್ದರು. ವರದಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಈಗ ವಿಶೇಷವಾಗಿ ಏನು ಹೆಂಗಸರಿಗೆಲ್ಲ ಎಲೆ ಅಡಿಕೆ ಎಲ್ಲ ಕೊಡ್ತಾ ಇದ್ದೀರಾ? ಏನು ಅದ್ರ ಉದ್ದೇಶ ಏನು? ಒಂಬತ್ತು ವರ್ಷದಿಂದ ಸತತವಾಗಿ ಅನ್ನದಾನ ಎಷ್ಟು ವರ್ಷದಿಂದ ನಡೀತಾ ಇದೆ? ಸರಿ, ಈಗ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ, ನಿಮಗೆ ಏನು ಅಭಿಪ್ರಾಯ ಇದೆ, ಏನು ಅನಿಸಿಕೆ ಇದೆ? ಇದು ತುಂಬ ಒಳ್ಳೆಯದು. ನಾವು ಚಿಕ್ಕದಿಂದ ಬರ್ತಾ ಇದ್ದೀವಿ. ಏನು ಅನ್ಕೊಂಡು ನಮಸ್ಕಾರ, ನನ್ನ ಹೆಸರು ಸುನೀಲ್ ಅಂತ. ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತಾಲೂಕು ಅಧ್ಯಕ್ಷ ಆಗಿದ್ದೇನೆ. ಸರಿಸುಮಾರು ವರ್ಷಗಳಿಂದ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಒಂಬತ್ತು ವರ್ಷಗಳಿಂದ ಅನ್ನಸಂತರ್ಪಣ ವಾರ್ಷಿಕೋತ್ಸವ ಅಂತ ಹೇಳ್ಬಿಟ್ಟು ಇವತ್ತು ಏನು ಮಾಡ್ತಾ ಇದ್ದೀವೋ, ಇದನ್ನು ಪ್ರತಿ ಮಂಗಳವಾರ ಶುಕ್ರವಾರನೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಅಂತೇಳ್ಬಿಟ್ಟು 9 ವರ್ಷಗಳಿಂದ ಯಶಸ್ವಿಗೊಂಡು ಬಂದಿದೆ. ಇದೇ ರೀತಿ ಪ್ರತಿಯೊಂದು ವರ್ಷವೂ ನಾವು ಮಾಡ್ಕೊಂಡು ಹೋಗ್ಬೇಕು, ಪ್ರತಿಯೊಬ್ಬರೂ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿ ಕೋವಿಡ್ ಕೊರೋನಾ ಮುಕ್ತಿಗೊಂಡಲೇ ಅಂತೇಳ್ಬಿಟ್ಟು ಎಲ್ಲ ಹತ್ರ ಇವತ್ತು ಪ್ರಾರ್ಥನೆ.